ಪದವೀಧರರು ಹೆಚ್ಚಿನ ಸಂಖ್ಯೆಯಲ್ಲಿ ಪದವೀಧರರ ವೇದಿಕೆಗೆ ಸದಸ್ಯರಾಗಿ ಲಭ್ಯವಿರುವ ಸೇವೆಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ಪದವೀಧರರ ವೇದಿಕೆ ಅಧ್ಯಕ್ಷ ವಿನಯ್ ಹೇಳಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ನಡೆದ ದಕ್ಷಿಣ ಪದವೀಧರರ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ವೇದಿಕೆ ಅಧ್ಯಕ್ಷ ವಿನಯ್, ಮೈಸೂರು, ಮಂಡ್ಯ, ಹಾಸನ್, ಚಾಮರಾಜನಗರದಲ್ಲಿ ಬಹುತೇಕ ಪದವೀಧರರು ಈ ವೇದಿಕೆಗೆ ನೋಂದಣಿ ಮಾಡಿಕೊಂಡಿಲ್ಲ. ಈ ನಾಲ್ಕು ಜಿಲ್ಲೆಯಲ್ಲಿನ ಎಲ್ಲ ಪದವೀಧರರು ಪದವೀಧರ ವೇದಿಕೆಗೆ ನೋಂದಾಯಿಸಿಕೊಂಡು ವೇದಿಕೆಯಿಂದ ಲಭ್ಯವಿರುವ ಯೋಜನೆಯ ಪ್ರಯೋಜನ ಪಡೆದುಕೊಳ್ಬೇಕು ಅಂತ ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸ್ಯಾಂಡಲ್ವುಡ್ ನಟ ಪ್ರೇಮ್, ಪದವೀಧರ ವೇದಿಕೆಯಿಂದ ಜನಸೇವೆಯಲ್ಲಿ ತೊಡಗಿರುವ ವಿನಯ್ ರವರ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಈ ವೇದಿಕೆಯಲ್ಲಿ ನೋಂದಾಯಿಸಿಕೊಂಡ ಪ್ರತಿಯೊಬ್ಬ ಪದವೀಧರರಿಗೂ 1 ಲಕ್ಷದವರೆಗೂ ವಿಮೆ ಸೌಲಭ್ಯವಿರುತ್ತದೆ. ಇದರೊಂದಿಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಚಿಂತನಾಶೀಲತೆ ಅವರಲ್ಲಿದೆ. ಇಂತಹ ಸದ್ಗುಣವುಳ್ಳ ನಾಯಕನ ಅಗತ್ಯತೆ ಹೆಚ್ಚಿದ್ದು ವಿನಯ್ ಬೆಂಬಲಕ್ಕೆ ಸದಾ ನಿಲ್ಲಬೇಕು ಅಂತ ಪ್ರೇಮ್ ಮನವಿ ಮಾಡಿದರು. ಒಂದು 4 ಜಿಲ್ಲೆಗಳಲ್ಲಿ 32 ತಾಲೂಕುಗಳಲ್ಲಿ 2 ವರ್ಷದಿಂದ ಮನೆ ಮಗಳ ಕಿರಿಯರಾಗಿದ್ದ ಅದು ಖಂಡಿತವಾಗಲು ಕಷ್ಟವಾದಂಥ ಕೆಲಸ. ನೀವು ಗೊತ್ತಿರುವ ಚುನಾವಣೆ ಚುನಾವಣೆ 2 ತಿಂಗಳು 3 ತಿಂಗಳು ಎಲ್ಲರೂ ಬರ್ತಾರೆ, ಕೈ ಕೂಡಿದ್ದಾರೆ, ದುಡ್ಡು ಕೊಡ್ತಾರೆ, ಸೀರೆ ಕೊಡ್ತಾರೆ, ಇನ್ನೊಂದು ಮತ್ತೊಂದು ಎಲ್ಲ ಕೊಟ್ಟು ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಓಟದಲ್ಲಿ ಕೊಟ್ಟು ಮತ್ತೆ ಇನ್ನೊಂದು ಮಿನಿಸ್ಟರ್ಗಳಾಗಿ ಗೌರವ ಪಾಲಿಸ್ತಾರೆ. ಆದರೆ ವಿನಯ ಸ್ಪಷ್ಟವಾದ ದಾರಿ ನಾನು ರಾಜಕೀಯ ಹೋಗ್ತೀನಿ ಜನರಿಗೆ ಸೇವೆ ಮಾಡಬೇಕು ಅಂತಾರೆ. ಅವರು ಗೆಲ್ತಾರೋ ಸೋತಾರೋ ಅದು ಎರಡನೇ ಪ್ರಶ್ನೆ, ಬಟ್ ಸೇವೆ ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಅವರು ಮನೆ ಉಸಿರಿರುವುದು ಸೇವೆ. ಆ ಕಾರಣ 7 ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಯಾರ್ಯಾರು ಪದವೀಧರರು ಎನ್ರೋಲ್ಮೆಂಟ್ ಆಗಿಲ್ಲ ಅವರಷ್ಟು 1 ಲಕ್ಷ ಇವತ್ತು ಯಾವುದೇ ಆಸ್ಪತ್ರೆಗೆ ಸುಮ್ಮನೆ ಹೊಟ್ಟೆ ನೋವು ಜ್ವರ ಅಂತ ಬಂದ್ರು ಅಡ್ಮಿಷನ್ ಫೀಸ್ ಅಂತ ಮಿನಿಮಮ್ 10,000 ರೂಪಾಯಿ ಕಟ್ಟಿಸ್ಕೊಳ್ಳದೆ ಯಾವ ಆಸ್ಪತ್ರೆಗಳಲ್ಲಿ ಅಂತದಲ್ಲಿ 1 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾತ್ರ ನಿಮ್ಮ ಕೈಯಲ್ಲಿದೆ ಅಂದರೆ ಲೆಕ್ಕ ಹಾಕೊಳ್ಳಿ. ಯಾವುದೇ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಮನೆಯವರ ಮೇಲೆ ಆಕ್ಸಿಡೆಂಟ್ ಬಂದು ಜೀವನೇ ಒಂದು ಕುಟುಂಬಕ್ಕೆ ಒಂದು ಧೈರ್ಯ ಮಾತ್ರ ಕೆಲಸ, ಆರೋಗ್ಯ ಸದಾ ಮನೆಗೆ ಅನ್ನುವಂಥ ಕೆಲಸ. ಯಾವುದೇ ಆಸ್ಪತ್ರೆ ಸರ್ವರನ್ನು ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಮಕ್ಕಳು ಸೇಫಾಗಿರ್ತೀವಿ ಧೈರ್ಯವನ್ನು ಇನ್ನು ಈ ಕಾರ್ಯಕ್ರಮದಲ್ಲಿ ಉತ್ತಮ ಶಿಕ್ಷಕ ಶಿಕ್ಷಕಿಯರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ಪ್ರಸಾದ್, ಕರ್ನಾಟಕ ಟಿವಿ, ಚಾಮರಾಜನಗರ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.